ಭೂಮಿ ವರ್ಕಿಂಗ್ ಕಸ್ನಲ್ಲಿ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಏಳನೇ ವೇತನ ಆಯೋಗದ ಜಾರಿಗಾಗಿ ಒತ್ತಾಯಿಸಿ ಇದೇ ಮಾರ್ಚ್ ಒಂದರಂದು ಕರ್ನಾಟಕ ರಾಜ್ಯದಾದ್ಯಂತ ಅನಿರ್ದಿಷ್ಟಕಾಲದ ಅವಧಿಯವರೆಗೆ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ಎಂದು ಬೀದರ್ ಜಿಲ್ಲಾ ಸರ್ಕಾರ ನೌಕರ ಸಂಘದ ಅಧ್ಯಕ್ಷ ಮತ್ತು ರಾಜ್ಯದ ಉಪಾಧ್ಯಕ್ಷರಾಗಿರ್ತಕ್ಕಂತಹ ರಾಜೇಂದ್ರ ಕುಮಾರ್ ಗಂಧಿಗೆ ಅವರು ಬೀದರ್ನಗರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ರಾಜಶೇಖರ್ ಮಂಗಲಗಿ, ಶೇಖ್ ಮೆಹಬೂಬ್ ಸಾಬ್, ಪ್ರಭುಲಿಂಗ್ ತುಗಾವೆ, ಸಂತೋಷ್ ಪಾಟೀಲ್, ಪೀಟರ್ ಅನಿಲ್ ಚಲುವ, ನಾಗಭೂಷಣ್, ವೀರಣ್ಣ ಮುದಾಳೆ, ಬಸವರಾಜ ಜಕ್ಕ, ಡಾಕ್ಟರ್ ರಾಜ್ಕುಮಾರ್ ಹೊಸದೊಡ್ಡೆ, ಓಂಕಾರ್ ಸೂರ್ಯವಂಶಿ ಸೇರಿದಂತೆ ಅನೇಕರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಜಿಲ್ಲೆಯ ಸುಮಾರು 12,500 ಅಂದರೆ 16,000 ನೌಕರರು, ಇತರೆ ಸಂಘ ಸಂಸ್ಥೆಗಳ ನೌಕರರು ಸೇರಿದಂತೆ ಒಟ್ಟು 25,000 ನೌಕರರು ಈ ಅನಿರ್ದಿಷ್ಟಾವಧಿಯ ಸತ್ಯಾಗ್ರಹದಲ್ಲಿ ಭಾಗವಹಿಸಲಿದ್ದಾರೆ ಎಂದು ರಾಜ್ಕುಮಾರ್ ಗಂಧಿಗೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಅದೇ ರೀತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಪ್ರಭುಲಿ ತುಗಾವೆ ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಪಿಡಿಒಗಳ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಪಾಟೀಲ್ ಸರ್ ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ನಗರಸಭೆ ನೌಕರರ ಅಧ್ಯಕ್ಷರಾಗಿರ್ತಕ್ಕಂಥ ಅನಿಲ್ ಚಲುವಸರ್ ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯ ಕರೆದ ವಿಷಯ ವಿಚಾರಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷರು ಹಾಗೂ ಬೀದರ್ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಾಜೇಂದ್ರ ಕುಮಾರ್ ಗಂಧಿ ಸರ್ ಅವರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸರ್ಕಾರಿ ನೌಕರ ಸಂಘ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ದಿವಸ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಈ ಪತ್ರಿಕಾಗೋಷ್ಠಿಗೆ ನಮ್ಮ ಪ್ರೌಢಶಾಲಾ ಶಿಕ್ಷಕ ಸಂಘದ ಜಿಲ್ಲಾಧ್ಯಕ್ಷರಾದ ಶೇಖ್ ಮೆಹಬೂಬ್ ಪ್ರೊಫೆಸರ್ ಬಂದಿದ್ದಾರೆ. ಜೊತೆಗೆ ಪ್ರಾಥಮಿಕ ಶಾಲಾ ಜಿಲ್ಲಾ ಕಾರ್ಯದರ್ಶಿಯಂತ ಪ್ರಭು ಉಭಯ ಸರ್ ಬಂದಿದ್ದಾರೆ. ಜೊತೆ ನಮ್ಮ ವಿಡಿಯೋ ಸಂಘದ ಜಿಲ್ಲಾಧ್ಯಕ್ಷರು ಸಂತೋಷ್ ಪಾಟೀಲ್ ಅವರು ಬಂದಿದ್ದಾರೆ. ಜೊತೆ ನಗರಸಭೆಯ ಅಧ್ಯಕ್ಷ ನಮ್ಮ ಎಂಪ್ಲಾಯಿ ಅಸೋಸಿಯೇಷನ್ ಅಧ್ಯಕ್ಷರಂತ ಅನಿಲ್ ಚಲುವ ಸರ್ ಬಂದಿದ್ದಾರೆ. ಜೊತೆ ನಮ್ಮ ಸರ್ಕಾರಿ ನೌಕರ ಸಂಘದ ಕಾರ್ಯಾಧ್ಯಕ್ಷರಂತ ನಮ್ಮ ಅಶೋಕ್ ಹೆಗಡೆ ಸರ್ ಅವರೇ, ಜಿಲ್ಲಾ ಕಾರ್ಯದರ್ಶಿಯಂತ ರಾಜಶೇಖರ್ ಮಂಗಳಿಗೆ, ಜೊತೆ ನಮ್ಮ ಜಿಲ್ಲಾ ಗೌರವಾಧ್ಯಕ್ಷರಂತ ಬಸವರಾಜ್ ಜಕ್ಕ ಸರ್ ಅವರೇ, ಜೊತೆ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಂಥ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮ ಬಾಂಧವರೇ, ಎಲೆಕ್ಟ್ರಾನಿಕ್ಸ್ ಮೀಡಿಯಾದವರೇ, ಪ್ರೀತಿ ಮೀಡಿಯಾದವರೇ, ನಮ್ಮ ಸಂಘದ ಒಂದು ಬೃಹತ್ ಪ್ರಮಾಣದ ಒಂದು ಅನಿರ್ದಿಷ್ಟವಾದ ಮುಷ್ಕರ ಹೋರಾಟಕ್ಕೆ ನಾವು ಕರೆ ಕೊಡ್ತಾ ಇದ್ದೀವಿ. ಯಾಕಂದರೆ ಕಳೆದ 5 ವರ್ಷದಿಂದ ತಮ್ಮೆಲ್ಲರೂ ಕೂಡ ಗೊತ್ತಿದ್ದಾಗೆ 7ನೇ ವೇತನ ಆಯೋಗ ಜಾರಿ ಮಾಡಬೇಕಂತೇಳಿ ಸರ್ಕಾರದ ಮೇಲೆ ಒತ್ತಡ ಇದ್ದೀವಿ. ಅಲ್ಲಿ ಕಮಿಟಿ ಕೂಡ ರಚನೆ ಆಗಿದೆ, ಇನ್ನು ವರದಿ ಕೂಡ ಸಲ್ಲಿಸಿಲ್ಲ. ಮೊನ್ನೆ ಬಜೆಟ್ನಲ್ಲಿ ಕೂಡ ಅದು ಅನುಷ್ಠಾನ ಆಗಿಲ್ಲ. ಅದಕ್ಕೋಸ್ಕರ ಕೇಂದ್ರ ಸಮಿತಿಯ ಒಂದು ಆದೇಶದ ಮೇರೆಗೆ ಬೆಂಗಳೂರಿನಲ್ಲಿ ನಮ್ಮ ಕಬ್ಬನ್ ಪಾರ್ಕ್ ನಮ್ಮ ರಾಜ್ಯ ಸಂಘದ ಅಸೋಸಿಯೇಷನ್ನಲ್ಲಿ ಎಲ್ಲ ಅಸೋಸಿಯೇಷನ್ಗಳ ಒಂದು ಸಭೆಯಲ್ಲಿ 8,000 ಜನರು ನಮ್ಮ ಎಲ್ಲ ಎಲೆಕ್ಟೆಡ್ ಪ್ರತಿನಿಧಿಗಳನ್ನು ಸೇರಿ ಒಂದು ನಿರ್ಣಯ ಕೂಡ ಆ ಒಂದು ಸಭೆಯಲ್ಲಿ ತಗೊಂಡ್ರು. ಮತ್ತು ಆ ಒಂದು ಸಭೆಗೆ ಎಲ್ಲರೂ ರಾಜ್ಯ ಮಟ್ಟದಲ್ಲಿರ್ತಾರೆ, ಎಲ್ಲ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಆ ಕಾರ್ಯಕ್ರಮದಲ್ಲಿ ಕೂಡ ಸೇರಿದ್ರು. ಎಲ್ಲರೂ ಒಪ್ಪಿಗೆ ಒಂದೇ ಬರ್ತಾ ಇದೆ, ನಮಗೆ ಸೆಂಟ್ರಲ್ ಈಕ್ವಲ್ ಪೇ ಬೇಕು, ಏನು ನಮಗೆ ವೇತನ ಆಯೋಗದ ಯಥಾಸ್ಥಿತಿ ಜಾರಿ ಮಾಡಬೇಕಂತೇಳಿ ನಮ್ಮ ಒಂದು ಪ್ರಮುಖವಾದ ಬೇಡಿಕೆ. ಹಾಗೆ ತಮ್ಮೆಲ್ಲರೂ ಕೂಡ ನಾನು ಒಂದು ತಮಗೆ ಲೆಟರ್ ಕೂಡ ಕೊಟ್ಟಿದ್ದೀನಿ, ಇದನ್ನು ಓದ್ತಿರೋ ಬ್ಯಾಟ್ ಮಾಡಲು ಕೂಡ ಹೇಳ್ತೀನಿ ಸರ್. ಓದ್ಬಿಡ್ತೀನಿ, ನಿಮಗೆ ಏನು ಕ್ಲಿಯರ್ ಪಾಯಿಂಟ್ಸು ತಮ್ಮ ಕೂಡ ಗೊತ್ತಾಗ್ತದೆ. ಮೊದಲಾಗಿ ನಮ್ಮ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಪತ್ರಿಕೆ ಹೇಳಿಕೆಯನ್ನು ನಾನು ತಮ್ಮವಾಗಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ರಾಜ್ಯ ಸರ್ಕಾರಿ ನೌಕರರ ವೇತನ ಭತ್ಯಗಳ ಪರಿಷ್ಕರಣೆ ಮತ್ತು ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಲು ಸರ್ಕಾರವನ್ನು ಆಗ್ರಹಿಸಿ ದಿನಾಂಕ 1/3/2023 ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡುವ ಕುರಿತು ದಿನಾಂಕ 21/2/2023 ಜರುಗಿದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಲ್ಲೆ, ತಾಲೂಕು, ಯೋಜನೆ ಶಾಖೆಗಳ ಚುನಾಯಿತ ಪ್ರತಿನಿಧಿಗಳ ಹಾಗೂ ರಂಗ ಸಂಘಗಳ ಅಧ್ಯಕ್ಷರು, ಪದಾಧಿಕಾರಿಗಳ ತುರ್ತು ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ವೇತನ ಭತ್ಯಗಳ ಪರಿಷ್ಕರಣೆ ಮತ್ತು ಹಳೆ ಪಿಂಚಣಿಯನ್ನು ಯೋಜನೆಯನ್ನು ಜಾರಿಗೊಳಿಸುವಂತೆ ಸರ್ಕಾರಕ್ಕೆ ಆಗ್ರಹಪಡಿಸಿ ರಾಜ್ಯ ಸಮಸ್ತ ಸರ್ಕಾರಿ ನೌಕರರು ಕರ್ತವ್ಯಕ್ಕೆ ಗೈರು ಹಾಜರಾಗುವ ಮೂಲಕ
ದಿನಾಂಕ 1/3/2023 ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಲು 8000 ಚುನಾಯಿತ ಪ್ರತಿನಿಧಿಗಳು ಸಮ್ಮುಖದಲ್ಲಿ ಸರ್ವಾನುಮತದಿಂದ ನಿರ್ಣಯ ಕೈಗೊಳ್ಳಲಾಗಿದೆ. ರಾಜ್ಯದ 2023-24 ಸಾಲಿನ ಆಯು ವ್ಯಯದಲ್ಲಿ ಸರ್ಕಾರಿ ನೌಕರ ವೇತನ ಭತ್ಯೆಗಳ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಯಾವುದೇ ಪ್ರಸ್ತಾಪ ಮಾಡದಿರುವುದು ಸಹಜವಾಗಿ ನೌಕರರಲ್ಲಿ ನಿರಾಶೆ ಮೂಡಿಸಿದೆ. ರಾಜ್ಯ ಸರ್ಕಾರಿ ನೌಕರಿಗೆ 7ನೇ ವೇತನ ಆಯೋಗದ ಸೌಲಭ್ಯಗಳನ್ನು ದಿನಾಂಕ 1/7/2020 ಜಾರಿಗೊಳಿಸಬೇಕಾಗಿತ್ತು. ರಾಜ್ಯ ಸರ್ಕಾರಿ ನೌಕರ ವೇತನ ಭತ್ಯೆಗಳ ಪರಿಷ್ಕರಣೆಗಾಗಿ ಸರ್ಕಾರವು ರಾಜ್ಯದ ನಿವೃತ್ತ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀ ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ 7ನೇ ವೇತನ ಆಯೋಗವನ್ನು ರಚಿಸಿದ್ದು ಆಯೋಗದ ಮುಂದೆ ಸಂಘಟಿಸಿ ಸಲ್ಲಿಸಿತು. ರಾಜ್ಯ ಸರ್ಕಾರ ಅಧಿಕಾರಿ ನೌಕರ ಹಾಗೂ ಸರ್ಕಾರದ ಅಧೀನ ಒಳಪಡುವ ನೌಕರ ಕಾಲಕಾಲಕ್ಕೆ ವೇತನ ಹಾಗೂ ಭತ್ಯೆಗಳನ್ನು ಪರಿಷ್ಕರಣೆಯೊಂದಿಗೆ ಪಡೆಯುವುದು ಅವರ ಮೂಲಭೂತ ನ್ಯಾಯಸಮ್ಮತ ಹಕ್ಕಾಗಿದ್ದು, ಪ್ರಸ್ತುತ ದಿನಗಳಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ನೌಕರರು ಕುಟುಂಬ ನಿರ್ವಹಣೆಯಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವುದರಿಂದ ನೌಕರ ವೇತನ ಪರಿಷ್ಕರಣೆ ಮಾಡಿ ಆರ್ಥಿಕ ವ್ಯತ್ಯಾಸಗಳನ್ನು ಸರಿಪಡಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದ್ದಾಗಿಯೂ ನಿರ್ಲಕ್ಷ್ಯ ವಹಿಸಿರುವುದಕ್ಕೆ ಸಭೆಯು ಒಕ್ಕೂರಿನಿಂದ ಅಸಮ್ಮತಿ ವ್ಯಕ್ತಪಡಿಸಿ ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರವನ್ನು ಒತ್ತಾಯಿಸಿ ದಿನಾಂಕ 1/3/2023 ರಾಜ್ಯದ ಸಮಸ್ತ ಸರ್ಕಾರಿ ನೌಕರರ ಕರ್ತವ್ಯಕ್ಕೆ ಗೈರಾಜರಾಗುವ ಮೂಲಕ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಲು ನಿರ್ಣಯ ಕೈಗೊಂಡಿದೆ. ಮುಂದುವರೆದು ರಾಜ್ಯ ಸರ್ಕಾರಿ ನೌಕರರು ಹಾಗೂ ಸರ್ಕಾರದ ಅಧೀನಗೊಳಪಡುವ ನೌಕರರಿಗೆ ದಿನಾಂಕ 1/7/2022 ಪರಿಷ್ಕೃತ ವೇತನ ಭತ್ಯೆಗಳಿಗೆ ಅರ್ಹರಾಗಿದ್ದು, 6ನೇ ವೇತನದ ಆಯೋಗದ ಮಾದರಿಯಂತೆ 7ನೇ ವೇತನ ಆಯೋಗದಿಂದ ಶೀಘ್ರವಾಗಿ ಮಧ್ಯಂತರ ವರದಿಯನ್ನು ಪಡೆದು ಚುನಾವಣೆ ನೀತಿ ಸಂಹಿತೆ ಜಾರಿಗೆ ಬರುವ ಮೊದಲು ಶೇಕಡ 40% ಫಿಟ್ಮೆಂಟ್ ಸೌಲಭ್ಯವನ್ನು ದಿನಾಂಕ 1/7/2020 ಜಾರಿಗೆ ಬರುವಂತೆ ಸರ್ಕಾರ ಆದೇಶ ಹೊರಡಿಸುವುದು. ರಾಜ್ಯದ NPS ನೌಕರರು ಜೀವನ ನಿರ್ವಹಣೆ ಹಾಗೂ ಸಂಧ್ಯಾಕಾಲದ ಬದುಕು ಅತ್ಯಂತ ಕಷ್ಟಕರವಾಗಿರುವುದರಿಂದ NPS ನೌಕರರನ್ನು OPS ವ್ಯಾಪ್ತಿಗೆ ತರುವುದು ಸರ್ಕಾರದ ಜವಾಬ್ದಾರಿಯಾಗಿರುತ್ತದೆ. ಈಗಾಗಲೇ ಪಂಜಾಬ್, ರಾಜಸ್ಥಾನ, ಛತ್ತೀಸ್ಗಢ, ಜಾರ್ಖಂಡ್, ಹಿಮಾಚಲ ಪ್ರದೇಶ ರಾಜ್ಯಗಳಲ್ಲಿ ಹಳೆ ಪಿಂಚಣಿಯನ್ನು ಜಾರಿಗೆ ತಂದಿದ್ದು, ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಸಹ NPS ಯೋಜನೆಯನ್ನು ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಲು ದಿನಾಂಕ 1/3/2023 ರಾಜ್ಯದ ಸಮಸ್ತ ಸರ್ಕಾರಿ ನೌಕರರ ಕರ್ತವ್ಯಕ್ಕೆ ಗೈರಾಜರಾಗುವ ಮೂಲಕ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಬೆಂಬಲಿಸುವುದರೊಂದಿಗೆ ಯಶಸ್ವಿಗೊಳಿಸಲು ಜಿಲ್ಲಾ ತಾಲೂಕಾ ಶಾಖೆಗಳ ಯೋಜನಾ ಶಾಖೆಗಳ ಸರ್ಕಾರಿ ಅಧಿಕಾರಿ ನೌಕರರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಮತ್ತು ಈ ಒಂದು ಇದರಲ್ಲಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ 14,000 ಸರ್ಕಾರಿ ನೌಕರರು ಜೊತೆಯಲ್ಲಿ ನಮ್ಮ ನಿಗಮ ಮಂಡಳಿ, ಇವತ್ತು ನಮ್ಮ ನಗರಸಭೆಯ ಅಧ್ಯಕ್ಷರು ಕೂಡ ಬಂದಿದ್ದಾರೆ, ಜೆಸ್ಕಾಂದ ಕೂಡ ನಮಗೆ ಕೈ ಜೋಡಿಸ್ತಾ ಇದ್ದಾರೆ, KSRTC ಕೂಡ ನಮಗೆ ಕೈ ಜೋಡಿಸ್ತಾ ಇದ್ದಾರೆ, ವಿಶ್ವವಿದ್ಯಾಲಯದ ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಅಂದರೆ ಈ ಒಂದು 7ನೇ ವೇತನ ಆಯೋಗ ಜಾರಿ ಇತ್ತಂದರೆ ಸರ್ಕಾರಿ ನೌಕರರ ಜೊತೆಯಲ್ಲಿ ಸರ್ಕಾರಕ್ಕೆ ಅನುದಾನಕ್ಕೆ ಒಳಪಡ್ತಕ್ಕಂಥ ಎಲ್ಲ ನಮ್ಮ ನೌಕರರಿಗೆ, ಶಿಕ್ಷಕರಿಗೆ, ಎಲ್ಲರಿಗೂ ಕೂಡ ಅನುಕೂಲ ಆಗ್ತಕ್ಕಂಥದ್ದಿದೆ. ಜೊತೆ ತಮ್ಮೆಲ್ಲರೂ ಕೂಡ ಗೊತ್ತಿದ್ದಾಗೆ ಈ ಒಂದು 7ನೇ ವೇತನ ಆಯೋಗ ಅದರ ಆಡಿ ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಕೂಡಲೇ ಇವತ್ತು ಜಾರಿ ಮಾಡಬೇಕೆಂದು ಕೂಡ ಅವರು ಕೂಡ ಆಗ್ರಹಪಡಿಸಿದ್ದಾರೆ. ಭಾಳ ಜನ ಕೂಡ ಇದಕ್ಕೆ ಸಪೋರ್ಟನ್ನು ಮಾಡಿ 7ನೇ ವೇತನ ಆಯೋಗ ಯಥಾಸ್ಥಿತಿ ಜಾರಿ ಮಾಡಬೇಕಂತೇಳಿ ಸರ್ಕಾರಿ ನೌಕರಕ್ಕೆ ಬೆಂಬಲ ನೀಡುತ್ತದೆ. ಇಡೀ ನಮ್ಮ 6,00,000 ಸರ್ಕಾರಿ ನೌಕರಿಸುವಂಥ ವಿಧಿ ಇರೋದ್ರ ಜೊತೆಯಲ್ಲಿ ಏನು ನಮ್ಮ ನಿಗಮ ಮಂಡಳಿಯವರು ಕೂಡ 5-6 ಲಕ್ಷ ಜನ ಎಂಪ್ಲಾಯ್ಸ್ ಇದ್ದಾರೆ. ಅವರು ಜೆಸ್ಕಾಮ್ ಇರ್ಬೋದು, ನಗರಸಭೆ ಇರ್ಬೋದು, KSRTC ಇರ್ಬೋದು, ನಿಗಮ ಮಂಡಳಿ ಭಾಳಷ್ಟು ನಮ್ಮ ಅವರು ಕೂಡ ಕೂಡ ಅವ್ರು ಯಾವುದೇ ಒತ್ತಿ ಸಹ ಆಗಲಿ ಅವ್ರದ್ದು ಕೂಡ ಇರ್ಬೋದು ಏನು ನೌಕರಕ್ಕೆ ನಿಮ್ಮ ಬರ್ತದಿಲ್ಲ ವಿಳಾಸಕ್ಕೆ ಕೂಡ ನಮ್ಮ ಸರ್ಕಾರಿ ಕೂಡ ಬಂದ್ ಮಾಡಿದ ಕೆಲಸ ಒಂದು 2-3 ಮಾಡ್ತಾ ಇದೆ. ಸರ್ಕಾರ ಏನು ಅವಶ್ಯಕತೆ ಬಜೆಟ್ನಲ್ಲಿ ನಾವೆಲ್ಲರೂ ಕೂಡ ಅನಿವಾರ್ಯ ಬೀದಿಗಳಿರ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಮತ್ತೆ ಈ ಒಂದು ಪತ್ರಿಕೆ ನಮ್ಮ ಎಲ್ಲ ಕೂಡ ಸರ್ಕಾರಿ ನೌಕರ ಸಂಘದ ಯಾವುದೇ ಕೆಲಸ ಕಾರ್ಯಕ್ರಮ ಎಲ್ಲ ಒಂದು ಹೆಚ್ಚಿನ ಕೊಟ್ಟು ಕೂಡ ಯಶಸ್ವಿ ಮಾಡಿದಿರಿ. ಮತ್ತು ಇದೊಂದು ಕೂಡ ತಾವು ಇದೇನು ನಮ್ಮ ಎಲ್ಲ ಕುಟುಂಬಕ್ಕೆ ಒಂದು ನೌಕರಿಗೆ ಕುಟುಂಬಕ್ಕೆ ಒಳ್ಳೆಯದಾಗ್ತಕ್ಕಂಥದ್ದೇ. ನಿಮ್ಮೆಲ್ಲರ ಒಂದು ಪ್ರಿಂಟ್ ಮೀಡಿಯಾ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಆಗ್ತದೆ. ಅದಕ್ಕೆ ಒಳ್ಳೆ ರೀತಿಯಿಂದ ತಾವು ಕೂಡ ಸುದ್ದಿ ಮಾಧ್ಯಮಗಳು ಒಳ್ಳೆಯ ರೀತಿಯಿಂದ ನಮಗೆ ಯೂಸ್ ಮಾಡಿ ಅಂತೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಇದೊಂದು ಸಭೆಗೆ ತಮ್ಮೆಲ್ಲರೂ ಕೂಡ ವಂದಿಸಿ ಮುಂದುವರೆದು ನಾವು ಏನು ನಮ್ಮ ಜೊತೆಯಲ್ಲಿ ನಮ್ಮೆಲ್ಲ ಸಾಧಿಸಿದ್ದಾರೆ ಏನೇ ಜಸ್ಟ್ ಹೇಳಿ.
ಬೀದರ್ ಜಿಲ್ಲೆಯಲ್ಲಿ ಸರ್ ಸಕ್ತಿ ಸರ್ ಇಲ್ಲ ಸರ್ ಎಲ್ಲರೂ ಕೂಡ ಯಾವ ಜಿಲ್ಲೆದಲ್ಲಿ ಮಾಡ್ತಾ ಇದ್ರಿ ತಾಲೂಕು ಜಿಲ್ಲಾ ಸಂಖ್ಯೆ ಎಷ್ಟು ಜಿಲ್ಲಾ ನೋಕೆ ಸಂಖ್ಯೆ 14,000 ಎಂಪ ಇದೆ ಜಿಲ್ಲೆ 14,000 ಎಲ್ಲ ಸೇರಿ 14,000 ಸರ್ಕಾರ ನೌಕರ ನಿಗಮ ಮಂಡಳ ನಿಗಮ ಮಹಿಳೆ ಹೋಟೆಲ್ ನೌಕರ ಸರ್ 14,000 ಇದೆ ಅವರೆಲ್ಲ ಸೇರಿ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ. ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ, ವಂದನೆಗಳು.